ಯಾವಾಗ ಅವಾಗ ಪ್ರಸ್ತಾವ ಮಾಡಿದ್ರು, ಎಷ್ಟು ಸಮಯ ತಗೊಂಡಿದ್ರು, ಅಷ್ಟು ಸಾಕು ಕೊಡಿ ನನಗೆ. ಜಾಸ್ತಿ ಒಂದು ನಿಮಿಷನೂ ಎಕ್ಸ್ಟ್ರಾ ಕೊಡಬೇಡಿ, ಚೆಕ್ ಮಾಡಿ ಚೆಕ್ ಮಾಡಿ ಎಷ್ಟು ತಗೊಂಡಿದ್ದಾರೆ ಅಷ್ಟೇ ಕೊಡಿ ನನಗೆ, ಅಷ್ಟೇ ಕೊಡಿ. ಚರ್ಚೆ ಮಾಡಿದ್ರೆ ನಿಜ ಜಾಸ್ತಿ ಕೊಡಬೇಡಿ. ಆದ್ರೆ ಕ್ರಿಮಿನಲ್ ಸಬ್ಮಿಷನ್ ಅವರು ಅಧ್ಯಕ್ಷರು ಕನ್ವರ್ಟ್ ಮಾಡ್ತೀವಿ ಅಂತ ತಕ್ಷಣ ಸರ್ ನೀವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಚರ್ಚೆ ಪ್ರಾರಂಭ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ನಿಮ್ಗೆ, ಈಗ ನಿಮ್ಗೆ ಜವಾಬ್ದಾರಿ ಪ್ರಸ್ತಾವನೆ ಮಾಡಿ ಮಾಡಿ ಅವ್ರಿಗೆ ಏನ್ ಕೊಟ್ಟಿದ್ರು ಹಿಂದೆ, ಆದ್ರೆ 50% ಕೊಡಿ ಅಂದ್ರೆ ಅದಕ್ಕೂ ಒಪ್ತಾ ಇಲ್ಲ ಅಂದ್ರೆ ನೀವ್ ಹೇಳಿ ತೆಗ್ಸಿ ರೆಕಾರ್ಡ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ರು ಅದನ್ನ ಹೇಳಿ. ಅದು ನಾನು ನೋಡ್ತೇನೆ ಈಗ ನಿಮ್ಮ ಪ್ರಸ್ತಾವನೆ ಮಾಡಿ ಅವಕಾಶ ಮಾಡ್ಕೊಡಿ. ಅದು ನಿಮ್ ಪ್ರಸ್ತಾವ ಮಂಡಿಸಿ ಅಲ್ಲ ಮಾಡ್ತಾ ಇದ್ದೀರಲ್ಲ, ಈಗ ಅವ್ರ ತಾನೇ ನಿಂತ್ಕೊಂಡು ಮಾತಾಡಿದ್ದು. ಅವ್ರಿಗೆ ಯಾಕೆ ನೀವು ಉಪದ್ರವ ಕೊಡ್ತೀರಿ? ಪಾಟೀಲ್ ಮಾತಾಡಿದ್ರು, ಶಿವಲಿಂಗೇಗೌಡ ಮಾತಾಡಿದ್ರು, ಅದೆಲ್ಲ ಯಾವ ಲೆಕ್ಕಕ್ಕೆ ಹಾಕ್ತೀರಾ? ಯಾಕೆ ಇದು ಹೇಳ್ತೀರಿ? ನೀವು ನಿಲ್ವರಿಸುವ ವಿಚಾರ ಪ್ರಸ್ತಾವನೆ